ಪ್ರಿಯಾಂಕಾಗೆ ಒಂದು ಅವಕಾಶ ಯಾಕೆ ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಒಂದು ಹೊಸ ಸ್ಟ್ರಾಟಜಿಯನ್ನ ಸಿದ್ಧಪಡಿಸಿ ಮತದಾರರ ಬಳಿಗೆ ಅವರು ಮತ ಯಾಚಿಸ್ತಾ ಇದ್ದಾರೆ. ಅವರು ನಿಪ್ಪಾಣಿಗೆ ಮಾತ್ರ ಸೀಮಿತವಾಗಿದ್ರು, ತಮ್ಮ ಪತ್ನಿಯವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದರು, ಬಾಕಿ 7 ಮತ ಕ್ಷೇತ್ರಗಳಿಗೆ ಅವರು ತೆರಳಿಲ್ಲ. ಕಳೆದ 10 ವರ್ಷಗಳಿಂದ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ಈಗ ಕಳೆದ 5 ವರ್ಷಗಳಿಂದ ನಮ್ಮ ಸಂಸದರು ಮಾಡಿರ್ತಕ್ಕಂಥ ಕಾರ್ಯಗಳನ್ನೇ ಮುಂದಿಟ್ಟುಕೊಂಡು ನಾವು ಈ ಸಲ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಲಕ್ಷ್ಮಣ ಸವದಿ ರೈತರ ಪರವಾಗಿ ಯಾವಾಗಲೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದವರಾಗಿರೋದ್ರಿಂದ ಕಾಂಗ್ರೆಸ್ಸಿಗೆ ಸವಾಲಾಗಿ ಸ್ವೀಕರಿಸಿ ಮತಗಳನ್ನು ಸೆಳೆಯೋದ್ರಲ್ಲಿ ಅವರ ಪಾತ್ರ ದೊಡ್ಡ ಪ್ರಮಾಣದಲ್ಲಿದೆ. ಚಿಕ್ಕೋಡಿ ಗಡಿಭಾಗದಲ್ಲಿ ಬರ್ತದೆ, ಅದು ಮರಾಠ ಸಮುದಾಯದ ಮತಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ನಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆಯವರು ತಮ್ಮದೇ ಆದಂಥ ಒಬ್ಬ ಶಾಸಕಿ ಮಂತ್ರಿಯಾಗಿ ಮಾಡಿರುವ ಕೆಲಸಗಳನ್ನು ಮತ್ತು ಅವರು ಲೋಕಸಭಾ ಸದಸ್ಯರಾಗಿ ಮಾಡಿರುವ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಮತ ಕೇಳ್ತಾ ಇದ್ದರೆ, ಸತೀಶ್ ಜಾರಕಿಹೊಳಿಯವರು ಯುವ ನೇತಾರ ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಆಯ್ಕೆ ಬಯಸಿ ಮತಗಳನ್ನು ಕೇಳೋಕೆ ಹೊರಟಿದ್ದು ಸತೀಶ್ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು. ಸತೀಶ್ ಜಾರಕಿಹೊಳಿ ಅವರ ಬಹಳಷ್ಟು ಜನಪರ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡಿದ್ದಾರೆ. ಅವರು ಎಂ ಕನ್ನಮರಡಿ ಶಾಸಕರಾಗಿದ್ರೂ ಕೂಡ ಸಚಿವರಾಗಿ ಎಲ್ಲ ಸಮುದಾಯದ ಜನರ ಜೊತೆಗೆ ಒಂದು ಅನ್ಯೋನ್ಯ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರೋದ್ರಿಂದ ಅವರಿಗೆ ಈ ಲಿಂಗಾಯತ, ಕುರುಬ ಮತ್ತು ಜೈನ ಇವು ಬಹಳ ಮುಖ್ಯ ಮತಗಳು ಬೀಳುವ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದರೆ ಇತ್ತೀಚೆಗೆ ಉತ್ತಮ್ ಪಾಟೀಲ್ ಅಂತ ಜೈನ ಸಮುದಾಯದ ಒಬ್ಬ ಯುವ ಬೋರ್ಗಾಂವ್ ಊರವರವರು ಕಳೆದ ಬಾರಿ ಅವರು NCPಯಿಂದ ನಿಪ್ಪಾಣಿ ವಿಧಾನಸಭೆ ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತಿದ್ರು. ಅವರು ಇವತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆ ಇದ್ದಿದ್ದಾರೆ. ಅವರು ಹೆಗಲಿಗೆ ಹೆಗಲಾಗಿ ಚುನಾವಣೆಯ ಅಖಾಡದಲ್ಲಿ ಮೈದಾನದಲ್ಲಿ ಅವರು ಇಳಿದಿದ್ದಾರೆ. ಹೀಗಾಗಿ ಈ ಹೋಟ್ ಬ್ಯಾಂಕ್ಸ್ ಅಂತೇನು ನಾವು ಕರಿತೀವಿ, ಜೈನ್ ಪಾಕೆಟ್ಸ್ ಏನಿದೆ ಅದು ಕಾಂಗ್ರೆಸ್ಸಿಗೆ ಬರುವ ಸಾಧ್ಯತೆ ಇದೆ. ಪ್ರಿಯಾಂಕಾಗೆ ಒಂದು ಅವಕಾಶ ಯಾಕೆ ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಒಂದು ಹೊಸ ಸ್ಟ್ರಾಟಜಿಯನ್ನು ಸಿದ್ಧಪಡಿಸಿ ಮತದಾರರ ಬಳಿಗೆ ಅವರು ಮತ ಯಾಚಿಸ್ತಾ ಇದ್ದಾರೆ. ಈ ಅಹಿಂದ ಮತ್ತು ಈ ಪ್ರಧಾನವಾದಂಥ ಈ ಉಚ್ಚ ಸಮುದಾಯಗಳು ಇದರಲ್ಲಿ ಒಂದು 60% 60% ಕಾಂಗ್ರೆಸ್ಗೆ ಬೀಳುವ ಸಾಧ್ಯತೆಗಳನ್ನು ಅಲ್ಲಗಳೆಯಕ್ಕೆ ಸಾಧ್ಯಿಲ್ಲ. ಅದರ ಜೊತೆಗೆ ಮೈನಾರಿಟಿ ಮುಸ್ಲಿಂ ಸಮುದಾಯ ಇದೆ, ದಲಿತ ಸಮುದಾಯಗಳಿದ್ದಾವೆ, ಅವುಗಳು ಕೂಡ ಜಾರಕಿಹೊಳಿಗೆ ಪ್ರಿಯಾಂಕಾ ಅವರಿಗೆ ಪ್ಲಸ್ ಆಗುವ ಸಾಧ್ಯತೆ, ಒಂದು ಪ್ಲಸ್ ಪಾಯಿಂಟ್ ಅಂತೀವಲ್ಲ, ಆಗುವ ಸಾಧ್ಯತೆ ಹೆಚ್ಚು ಇದೆ. ಪೈಪೋಟಿ ಅಂತೂ ಇದ್ದೇ ಇರೋದು, ಯಾಕೆಂತಂದರೆ ಅವರು ಜೊಲ್ಲೆಯವರು ಸ್ಥಳೀಯವಾಗಿದ್ದುಕೊಂಡು ಅವ್ರು ಲೆಕ್ಕಾಚಾರ ಮಾಡಿಬಿಟ್ಟು ಚುನಾವಣೆಯ ಪ್ರಚಾರಕ್ಕೆ ಇಳಿದಿದ್ದಾರೆ. ಅವರು ಪ್ರತಿ ಹಳ್ಳಿ ಹಳ್ಳಿಗೂ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಅದೇ ತಾಲೂಕಿನ ಹಳ್ಳಿಯಿಂದ ಬಂದವನಾಗಿರೋದ್ರಿಂದ ಮತ್ತು ಅದಕ್ಕೆ ವಿರೋಧವಾಗಿ ಸತೀಶ್ ಅವರು ಒಂದು ವಿಶಿಷ್ಟವಾದ ಮತಗಳಿಕೆಯ ಮತ ಸೆಳೆಯುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟು ಈ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಫಲಾನುಭವಿಗಳು ಮತ್ತು ಸತೀಶ್ ಅವರಿಂದ ಸಮಾಜಕ್ಕೇನು ಕೊಡುಗೆ ಆಗಿದೆ ಆ ಹಿನ್ನೆಲೆಯೊಳಗೆ ಪ್ರಿಯಾಂಕಾ ಒಬ್ಬ ಯುವತಿ ಯುವ ಮುಖಂಡಳಾಗಿದ್ರೂ ಕೂಡ
ಅವಳನ್ನು ಆಯ್ಕೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತ ನನಗನ್ನಿಸ್ತದೆ. ಈ ಕಳೆದ 5 ವರ್ಷಗಳಲ್ಲಿ ಇಲ್ಲಿ ಸಂಸದರು ಯಾವುದೇ ಮತಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಡಲಿಲ್ಲ. ಅವರು ನಿಪ್ಪಾಣಿಗೆ ಮಾತ್ರ ಸೀಮಿತವಾಗಿ ಉಳಿದ್ರು, ತಮ್ಮ ಪತ್ನಿಯವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಉಳಿದ್ರು, ಬಾಕಿ 7 ಮತಕ್ಷೇತ್ರಗಳಿಗೆ ಅವರು ತೆರಳಿಲ್ಲ. ಈ ಮತಕ್ಷೇತ್ರ ಹೆಂಗದಂದ್ರೆ ಒಂದು ಕಡೆ ಬರಗಾಲದ ಪೀಡಿತ ಪ್ರದೇಶಗಳು, ಇನ್ನೊಂದು ಕಡೆ ಪ್ರತಿ ವರ್ಷ ಪ್ರವಾಹದಿಂದ ಮುಳುಗಡೆ ಆಗ್ತಕ್ಕಂಥ ಜನ. ಪ್ರವಾಹ ಬಂದ ಸಂದರ್ಭದಲ್ಲಿಯೂ ಅವರ ಯಾವುದೇ ಒಂದು ಗ್ರಾಮಗಳಿಗೆ ಭೇಟಿ ಕೊಡಲಿಲ್ಲ. ಮುಂದೆ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊರೋನಾ ಬಂದ ಸಂದರ್ಭದಲ್ಲಿಯೂ ಕೂಡ ಅವ್ರು ಯಾವುದೋ ಒಂದು ಗ್ರಾಮಗಳಿಗೆ ಬಂದು ಜನರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಲ್ಲ. ಆ ಜನರಿಗೆ ಅಗತ್ಯವಾಗಿರತಕ್ಕಂಥ ಆಕ್ಸಿಜನ್ ಆಗಲಿ ಅಥವಾ ಔಷಧಿ ಗುಳಿಗೆಗಳಲ್ಲಿ ಅಥವಾ ಬೆಡ್ ವ್ಯವಸ್ಥೆ ಆಗಲಿ ಇಂಥವು ಯಾವುದನ್ನು ಪ್ರಯತ್ನ ಮಾಡಲಿಲ್ಲ. ಅವರು ಕೇವಲ ಮನೆಯಲ್ಲಿ ಕುಳಿತಿರಿದ್ರು. ಈಗ ಮತ್ತೆ ಚುನಾವಣೆ ಬಂದ ನಂತರ ಬಂದಿದ್ದಾರೆ, 5 ವರ್ಷ ಆದ ನಂತರ ಬಂದಿದ್ದಾರೆ. ಜನ ಅವ್ರ ಮುಖ 5 ವರ್ಷದಿಂದ ನೋಡಿದ್ರು, ಈಗ ಮತ್ತೆ ಚುನಾವಣೆ ನಂತರ ಬಂದಿದ್ದಾರೆ. ಹೀಗಾಗಿ ಸಂಸದರು ತಮ್ಮ ಕರ್ತವ್ಯವನ್ನು ಸಮಯದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಅಣ್ಣಾಸಾಹೇಬ್ ಜೊಲ್ಲೆಯವರು 2ನೇ ಬಾರಿ ಆಯ್ಕೆ ಬಯಸಿ ಅಭ್ಯರ್ಥಿಯಾಗಿದ್ದಾರೆ. ಈ ನಿರ್ಣಾಯಕವಾಗಿ ಕೆಲವು ಸಮುದಾಯಗಳ ಮತಗಳಿದ್ದಾವೆ. ಜೈನ ಸಮುದಾಯದ ಮತಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಲಿಂಗಾಯತ ಮತಗಳ ಜೊತೆಗೆ ಆಮೇಲೆ ಕುರುಬ ಸಮುದಾಯ ಇದೆ. ಹಿಂದದ ಉಳಿದ ಎಲ್ಲ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಕಳೆದ 10 ವರ್ಷಗಳಿಂದ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ಈಗ ಕಳೆದ 5 ವರ್ಷಗಳಿಂದ ನಮ್ಮ ಸಂಸದರು ಮಾಡಿರ್ತಕ್ಕಂಥ ಕಾರ್ಯಗಳನ್ನೇ ಮುಂದಿಟ್ಟುಕೊಂಡು ನಾವು ಈ ಸರಿ ಎಲೆಕ್ಷನನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ರೂಲಿಂಗ್ ಪಾರ್ಟಿಯಲ್ಲಿ ಇರೋದರಿಂದ ಅದನ್ನೇ ನಮ್ಮದು ಮೂಲ ಅಂಶಗಳು ಮತ್ತು ಸಾಕಷ್ಟು ಕೆಲಸಗಳನ್ನು ಇಲ್ಲಿ ಸಂಸದರಾಗಲಿ ಮತ್ತು ಮೋದಿಯವರಾಗಲಿ ಮಾಡಿದ್ದಾರೆ. ಆ ಅಂಶಗಳನ್ನ ಇಟ್ಟುಕೊಂಡು ನಾವು ಈ ಚುನಾವಣೆಯನ್ನು ಗೆಲ್ಲುತ್ತೇವೆ. ನಮ್ಮ ಕೆಲಸಗಳ ಮುಂದೆ ಗ್ಯಾರಂಟಿ ಯೋಜನೆಗಳು ಯಾವುದೇ ರೀತಿಯ ಪರಿಣಾಮಗಳನ್ನು ಬೀರೋದಿಲ್ಲ. ಮೋದಿಯವರ ಸಮರ್ಥ ನಾಯಕತ್ವದ ಮುಂದೆ ಯಾವೂ ಇಲ್ಲಿ ಪರಿಣಾಮಕಾರಿಯಾದಂಥ ಅಂಶಗಳನ್ನ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಪ್ರವಾಸ ಮಾಡಿರೋದ್ರಿಂದ ಎಲ್ಲ ಜನನೂ ಮೋದಿ ಪರವಾಗಿ ನಿಂತಿದ್ದಾರೆ. ಈ ಚುನಾವಣೆಯಲ್ಲಿ ನಾವು ಗೆಲುವು ಸಾಧಿಸುವುದು 100ಕ್ಕೆ 100ರಷ್ಟು ಖಂಡಿತ. ರಮೇಶ್ ಕತ್ತಿಯವರ ಪ್ರಭಾವ ಅಷ್ಟೇನಿಲ್ಲ, ಯಾಕಂದರೆ ಅವರು ಟಿಕೆಟ್ ಬಯಸಿದ್ರು, ಅವ್ರಿಗೆ ಸಿಕ್ಕಿಲ್ಲ ಮತ್ತು ಅವರು ಎಲ್ಲೂ ಚುನಾವಣೆ ಕಣದಲ್ಲಿ ಕಾಣಿಸಿಗ್ತಾ ಇಲ್ಲ. ಮತ್ತು ಲಕ್ಷ್ಮಣ ಸವದಿ ರೈತರ ಪರವಾಗಿ ಯಾವಾಗಲೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಬಂದವರಾಗಿರೋದ್ರಿಂದ ಕಾಂಗ್ರೆಸ್ಸಿಗೆ ಒಂದು ಸವಾಲಾಗಿ ಸ್ವೀಕರಿಸಿ ಮತಗಳನ್ನು ಸೆಳೆಯೋದರಲ್ಲಿ ಅವರ ಪಾತ್ರ ದೊಡ್ಡ ಪ್ರಮಾಣದಲ್ಲಿದೆ. ಸತೀಶ್ ಅವರ ಜೊತೆಗೇ ಲಕ್ಷ್ಮಣ ಸವದಿಯವರು, ಪ್ರಕಾಶ್ ಹುಕ್ಕೇರಿಯವರು ಪ್ರಿಯಾಂಕಾ ಜಾರಕಿಹೊಳಿಯನ್ನು ಆಯ್ಕೆ ಮಾಡೋದ್ರೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಠಕ್ಕೆ ಬಿದ್ದು ರಣಾಂಗಣದಲ್ಲಿ ಚುನಾವಣೆ ರಣಾಂಗಣದಲ್ಲಿ ಅವರು ಇದ್ದಾರೆ ಅಂತ ಅನಿಸ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.